ಶೃಂಗೇರಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಂದ ಅತಿರುದ್ರ ಮಹಾಯಾಗ ನಡೀತಾ ಇದೆ. ಜಗದ್ಗುರುಗಳಾದ ಭಾರತೀ ತೀರ್ಥ ಸ್ವಾಮೀಜಿ, ವಿದುಶೇಖರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಯಾಗ ನಡೀತಾ ಇರುವಂಥದ್ದು. ಶ್ರೀಮಠದ 150 ಪುರೋಹಿತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹಾಯಾಗ ಇದು. ಇವತ್ತಿನಿಂದ 12 ದಿನಗಳ ಕಾಲ ನಡೀತಾ ಇದೆ. ದೇವೇಗೌಡರು ಅತಿರುದ್ರ ಮಹಾಯಾಗವನ್ನು ನಡೆಸ್ತಾ ಇದ್ದಾರೆ. ಪತ್ನಿ ಚೆನ್ನಮ್ಮ, ಪುತ್ರ ರೇವಣ್ಣ ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದಾರೆ. ಕೊನೆಯ ದಿನ ಕುಮಾರಸ್ವಾಮಿಯವರು ಸಹ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಚುನಾವಣೆಯ ಹೊಸ್ತಿಲಿನಲ್ಲಿ ಹೋಮ ಹವನದ ಮೊರೆ ಹೋಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಅನ್ನುವಂಥದ್ದು. ಶೃಂಗೇರಿಯಲ್ಲಿ ಅತಿರುದ್ರ ಮಹಾಯಾಗ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಪತ್ನಿ ಚೆನ್ನಮ್ಮ, ಪುತ್ರ ರೇವಣ್ಣ ಸಾಥ್ ಕೊಟ್ಟಿದ್ದಾರೆ. ಕೊನೆಯ ದಿನ ಕುಮಾರಸ್ವಾಮಿಯವರು ಸಹ ಪಾಲ್ಗೊಳ್ತಾರೆ ಅನ್ನುವಂಥದ್ದು. ಇವತ್ತು ಅತಿರುದ್ರ ಮಹಾಯಾಗದಲ್ಲಿ ಮಾಜಿ ಪ್ರಧಾನಿಗಳು ಭಾಗವಹಿಸ್ತಾ ಇರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಅವರ ಪತ್ನಿ ಚೆನ್ನಮ್ಮ ಅವರ ಜೊತೆಗಿದ್ದಾರೆ. ಜಗದ್ಗುರುಗಳಾದ ಭಾರತಿ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಜ್ಯೋತಿಷಿಗಳಾದಂತಹ ರಮೇಶ್ ಶಾಸ್ತ್ರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಶಾಸ್ತ್ರಿ ಅವರೇ. ನಮಸ್ಕಾರ. ಎಸ್ ರಮೇಶ್ ಶಾಸ್ತ್ರಿ ಅವರೇ, ಶೃಂಗೇರಿಯಲ್ಲಿ ಅತಿರುದ್ರ ಮಹಾಯಾಗ ನಡೀತಾ ಇದೆ. ಸೊ ಇದರಲ್ಲಿ ಮಾಜಿ ಪ್ರಧಾನಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಏನಿದು ಅತಿರುದ್ರ ಮಹಾಯಾಗ? ಪಾರ್ವತಿ ಪರಮೇಶ್ವರ. ಪಾರ್ವತಿ ಪರಮೇಶ್ವರ, ಶಿವ ಪಾರ್ವತಿ ಅಂತ. ಅಲ್ಲಿ ರುದ್ರಹೋಮ ಅಂದ್ರೆ ತುಂಬಾ ಒಳ್ಳೇದು. ಅದ್ರಲ್ಲಿ ಕ್ಷೇತ್ರದಲ್ಲಿ ಶೃಂಗೇರಿಯಲ್ಲಿ ಏನು ಋಣದೋಷ ಇತ್ತು ಅಂದ್ರೆ ಅದು ಪರಿಹಾರ ಆಗುತ್ತೆ. ಮತ್ತೆ ಐಕ್ಯಮತ್ಯ ಅಂತ ಧ್ಯಾರಣ ವೈರಿಗಳಿದ್ರೆ ಅದು ಪರಿಹಾರ. ಎಷ್ಟು ದಿನ ನಡೆಯುವಂತಹ ಯಾಗ ಜ್ಯೋತಿಷಿಗಳಿದು? ಇದು 11 ದಿವಸ ನಡೆಯುತ್ತೆ. ಇದು 11 ದಿವಸ ಮಹಾಪೂರ್ಣಾವತಿ. 12 ದಿವಸ ಮಹಾಪೂರ್ಣಾವತಿ. ಒಟ್ಟಾರೆ 12 ದಿನಗಳ ಕಾಲ ನಡೆಯುತ್ತೆ. ಪ್ರತಿದಿನವೂ ಕೂಡ ಯಾವ ರೀತಿಯಾಗಿ ಪೂಜೆಗಳಿರುತ್ತೆ, ಯಾಗ ಇರುತ್ತೆ? ಪ್ರತಿದಿನ ಬೆಳಿಗ್ಗೆ ಗಣಪತಿ ಪೂಜೆ, ಸಂಕಲ್ಪ, ಮತ್ತೆ ಪುಷ್ಪಾರ್ಚನೆ, ಅಭಿಷೇಕ, ಮತ್ತೆ 110 ಜನದಿಂದ ರುದ್ರಪಾರಾಯಣ. ದಿನಕ್ಕೆ 100 ಸರಿ ಹೇಳಬೇಕು. ಈ ತರ ಇರುತ್ತೆ. ಸರಿ, ಕೊನೆಯ ದಿನ ಮಹಾಪೂರ್ಣಾವತಿ. ಧನ್ಯವಾದಗಳು ರಮೇಶ್ ಶಾಸ್ತ್ರಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಇದೀಗ ಜ್ಯೋತಿರ್ವಾಸ್ತು ತಜ್ಞರಾದಂತಹ ದೈವಜ್ಞ ಹರೀಶ್ ಕಶ್ಯಪ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹರೀಶ್ ಕಶ್ಯಪ್ ಅವರೇ. ನಮಸ್ಕಾರ ಮೇಡಮ್, ಹೇಳಿ. ಶೃಂಗೇರಿಯಲ್ಲಿ ಅತಿ ಮಹಾರುದ್ರ ಯಾಗ ನಡೀತಾ ಇದೆ. ಇವತ್ತಿನಿಂದ 12 ದಿನಗಳ ಕಾಲ ನಡೆಯುವಂಥದ್ದು. ಯಾವ ಉದ್ದೇಶದಿಂದಾಗಿ ಈ ಯಾಗವನ್ನ ಮಾಡಲಾಗತ್ತೆ? ನಮ್ಗೆಲ್ರಿಗೂ ಗೊತ್ತಿರುವಂತೆ ದೇವೇಗೌಡರು ಬಹಳ ಧಾರ್ಮಿಕ ವ್ಯಕ್ತಿ. ಸೆಕ್ಯುಲರ್ ಪಾಡಿಗೆ ಸೆಕ್ಯುಲರು, ಧರ್ಮದ ನಮ್ಮ ಧರ್ಮದ ಪಾಡಿಗೆ ನಮ್ಮ ಧರ್ಮ ಅಂತಂತ ಇರ್ತಕ್ಕಂಥ ವ್ಯಕ್ತಿ. ಇದನ್ನು ನೋಡಿ ಇತರೆ ರಾಜಕಾರಣಿಗಳು ಕಲ್ತ್ಕೊಳ್ಬೇಕು. ಇದು ಒಂದು. ಎರಡನೇದಾಗಿ ಅತಿರುದ್ರ ಮಹಾಯಾಗ ಆಬ್ವಿಯಸ್ಲಿ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಒಂದು ಒಳ್ಳೆಯ ಪ್ರತಿಫಲಕ್ಕೋಸ್ಕರ ಇದನ್ನು ಆಯೋಜನೆ ಮಾಡಿರುವಂತಹ ಇದೇ ಸತ್ಯವೇ ಇರುವುದು. ಅದರಲ್ಲಿ ಅದಕ್ಕಿಂತ ಮುನ್ನ ಏನಂದ್ರೆ ಈ ಅತಿರುದ್ರ ಯಾಕೆ ಮಾಡ್ತಾರೆ ಅಂತನ್ನೋದು ಒಂದು ಬಹಳ ವಿಶೇಷ. ರುದನಂ ದ್ರಾವಯತೀತಿ ರುದ್ರ ಅಂತಂತ ಅಂದ್ರೆ ಸಂಸಾರ ರೋದನವನ್ನು ಕಳಿತಕ್ಕಂತಹ ಶಕ್ತಿ ರುದ್ರನಿಗೆ ಇದೆ ಅಂತ. ನಮಗೆ ಸಂಸಾರ ರೋದನ ಅಂತಂತಂದ್ರೆ ಮುಖ್ಯವಾಗಿ ಶಾರೀರಿಕ ಉಪಟಳ ಮತ್ತು ಹೊರಗಿನ ಶತ್ರುಗಳ ಉಪಟಳ, ಮತ್ತೆ ಎಲ್ಲ ಶಸ್ತ್ರಗಳು ರುದ್ರನ ಅಧೀನ ಅಂತ, ಎಲ್ಲ ಶಾಸ್ತ್ರಗಳು ವ್ಯಾಸನ ಅಧೀನ ಅಂತ ಶಾಸ್ತ್ರಗಳು ಹೇಳ್ತಕ್ಕಂಥದ್ದು. ಶಾಸ್ತ್ರಾಧ್ಯಯನದಲ್ಲಿ ಸಿದ್ಧಿ ಬರಬೇಕು ಅಂದ್ರೆ ವ್ಯಾಸಮೂರ್ತಿಯನ್ನು ಉಪಾಸನೆ ಮಾಡಬೇಕಂತೆ, ಶತ್ರುಗಳ ಉಪಟಳ ನಿಗ್ರಹ ಮಾಡಲಿಕ್ಕೆ ರುದ್ರನನ್ನು ಉಪಾಸನೆ ಮಾಡಬೇಕಂತೆ. ವಿಶೇಷವಾಗಿ ರಾಜಕಾರಣಿಗಳು, ರಾಜರು, ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಮಹಾರಾಜರು ಪ್ರತಿ ವರ್ಷ ಅಥವಾ ಯಾವ್ದಾದ್ರು ಯುದ್ಧ ಸಂದರ್ಭದಲ್ಲಿ ಚಂಡಿಕಾ ಪಾರಾಯಣೆ ಸಹಿತ ಅಥವಾ ಚಂಡಿಕಾ ಯಾಗ ಸಹಿತ ಅತಿರುದ್ರ ಯಾಗವನ್ನು ಮಾಡತಕ್ಕಂತ ಸಂಪ್ರದಾಯ ಬಹಳ ಹಳೆ ಕಾಲದಿಂದ ಇದೆ. ಅಂದ್ರೆ ಚುನಾವಣೆ ಹೊಸ್ತಿಲಲ್ಲಿ ಈಗ ಶತ್ರುಗಳ ಉಪಟಳ ನಿಗ್ರಹಕ್ಕೋಸ್ಕರ ಈ ಯಾಗ ಅಂತ ಹೇಳ್ಬಹುದು. 100%. ಅದು ಯಾಕಂದ್ರೆ
ಇವತ್ತು ರಾಜಕಾರಣಿಗಳಲ್ಲಿ ಈ ಹಿಂದೆ ಒಂದು 25 ವರ್ಷದ ಹಿಂದೆ ಇದ್ದಂತ ಒಂದು ಸ್ನೇಹ ಮನೋಭಾವ ಮತ್ತು ಒಂದು ಸೌಮ್ಯತೆ, ಒಂದು ತಾತ್ವಿಕತೆ ಅಂತ ಅನ್ನೋದು ಪೂರ್ತಿ ಜೀರೋ ಲೆವೆಲ್ ಬಂದು ಕೂತ್ಕೊಂಡ್ಬಿಟ್ಟಿದೆ. ಸರಿ ಸರಿ, ಕಾರಣವೋ ಅಕಾರಣವೋ ಎಲ್ಲರೂ ಎಲ್ಲರಿಗೂ ಶತ್ರುಗಳು. ಹಾಗಾಗಿ ಇದೆಲ್ಲ ಸರಿಯಾಗಿ ಹೇಳ್ಬೇಕಂತಂದ್ರೆ ಇದೆಲ್ಲವೂ ಮಾನಸಿಕವಾಗಿರ್ತಕ್ಕಂಥ ಶತ್ರುತ್ವ. ಓಕೆ, ಈ ಯಾಗದಿಂದ ಫಲವೂ ಕೂಡ ಇದೆ ಹಾಗಾದ್ರೆ. ಅಲ್ಲ, ನಿಶ್ಚಿತವಾಗಿ ಇಂತಹ ಯಾಗವನ್ನು ನಾನು ಅದಕ್ಕೆ ಮೊದಲು ಹೇಳಿದ್ದು, ದೇವೇಗೌಡರ ಒಂದು ಮನೋಭಾವ, ಧಾರ್ಮಿಕ ಮನೋ, ಅವ್ರು ಏನೇ ಇರಲಿ, ಅವ್ರು ಎಷ್ಟೇ ಒಂದು ದೊಡ್ಡ ಸ್ಥಿತಿಗೆ ಹೋಗಿದ್ರು, ಅವರು ನಂಬಿರ್ತಕ್ಕಂಥ ನಮ್ಮ ದೇವತಾ ಒಂದು ಕಾರ್ಯಗಳಲ್ಲಿ ಅವ್ರಿಗಿರ್ತಕ್ಕಂಥ ಆಸಕ್ತಿಯೇ ಅವ್ರು ಏನೇ ಸಾಧನೆ ಮಾಡಿದ್ರು ಅದೇ ಪ್ರತಿಫಲ ಕೊಟ್ಟಿರೋದು. ಅದಕ್ಕೆ ಬೇರೆ ಎಲ್ಲರೂ ಅದನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತೀರಿ. ಇರ್ತಕ್ಕಂತಹ ಜನ ಅಲ್ಲ ಅವರು. ಸರಿ, ನಾನು ನಂಬ್ತೀನಿ ಅಂತ ಮೇಲ್ಕೋಟೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ, ಆಂಜನೇಯನ ಅಭಿಷೇಕ ಮಾಡಿಸ್ತಾರೆ, ಇವಾಗ ಅತಿರುದ್ರ ಯಾಗವನ್ನು ಮಾಡ್ತಾ ಇದ್ದಾರೆ. ಅತಿರುದ್ರ ಅಂತನ್ನೋದು ಅದು ಇಂತ ಈ ವಯಸ್ಸಲ್ಲೂ ಕೂಡ ಮಾಡ್ತಾರೆ, ಅದನ್ನ ಮೆಚ್ಚಲೇಬೇಕು. ಥ್ಯಾಂಕ್ ಯು ಹರೀಶ್ ಕಶ್ಯಪ್ ಅವರೇ ನಮ್ ಜೊತೆ ಮಾತನಾಡಿದ್ದಕ್ಕಾಗಿ.